ಕಾಮಗಾರಿ ಮುಗಿಯುವುದಕ್ಕಿಂತ ಮೊದಲೇ ಟೋಲ್ ಸಿದ್ಧ ಮಾಡಿ ಹಣ ವಸೂಲಿ ಮಾಡ್ತಿದ್ದೀರಿ, ರಸ್ತೆ ಸರಿಪಡಿಸೋದು ಯಾವಾಗ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಐಆರ್ಬಿ ಅಧಿಕಾರಿಗಳನ್ನ ಖಾರವಾಗಿ ಪ್ರಶ್ನಿಸಿದರು. ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಬುಧವಾರ ಜರುಗಿದ ಕರ್ನಾಟಕ ಅಭಿವೃದ್ಧಿ ಕಾಮಗಾರಿಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ, ರಸ್ತೆಯ ಮಧ್ಯೆ ತೆರೆದ ಚರಂಡಿ ಇದೆ, ಬೈಕ್ ಸವಾರರು ಚಲಿಸುವಾಗ ಇದರಿಂದ ತೊಂದರೆ ಎದುರಿಸುತ್ತಿದ್ದಾರೆ. ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಸಿ ಇಲ್ಲವಾದಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಟೋಲ್ ಬಂದ್ ಮಾಡಿಸುತ್ತೇನೆ ಎಂದು ಶಾಸಕರು, ರಸ್ತೆಯ ಕಾಮಗಾರಿ ಆಮೆ ವೇಗದಲ್ಲಿ ಸಾಗಿದ್ದು ಈ ರಸ್ತೆ ಮಾಡುವವರು ಸರಿಯಾಗಿ ಮಾಡದೆ ಇನ್ನು ಮುಂದೆ ಕಾರವಾರವೇ ಕಾಣದ ಹಾಗಾಗಬಹುದು ಎಂದರು. ಬಳಲೆ ಮಾದಿನಗಿರಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ತಮಗೆ ನಿತಿನ್ ಗಡ್ಕರ್ ಅವರಿಂದ ಪತ್ರ ಬಂದಿದ್ದು ಈ ಮೇಲ್ಸೇತುವೆ ನಿರ್ಮಾಣಗೊಳ್ಳಲಿದೆ, ಅತ್ಯಂತ ವಿಳಂಬ ಕಾಮಗಾರಿ ಮಾಡುವುದು ಸರಿಯಲ್ಲ ಎಂದರು. ಕೆಡಿಪಿ ಸಭೆಗೆ ಕೆಎಸ್ಆರ್ಟಿಸಿ ಅವರು ಸರಿಯಾದ ಮಾಹಿತಿಯನ್ನ ತರದೆ ಬರೋದು ಸರಿಯಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲಾ ಮಾಹಿತಿಗಳನ್ನ ಪೂರೈಸಬೇಕೆಂದ ಶಾಸಕಿ ರೂಪಾಲಿ ನಾಯ್ಕ ಕುಡಿಯುವ ನೀರು ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿಸಿದರು. ಆಡಳಿತಾಧಿಕಾರಿ ನಾಗೇಶ್ ರಾಯ್ಕರ್, ತಾಲೂಕ್ ಪಂಚಾಯತ್ ಇಒ ಪಿವೈ ಸಾವಂತ್ ಇದ್ದರು. ಗಂಗಾವಳಿ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ 4 ವರ್ಷ ಕಳೆಯುತ್ತಿದ್ರೂ ಇನ್ನೂ ಪೂರ್ಣಗೊಳ್ಳದೆ ಕೆಲಸ ಕುಂಟುತ್ತಾ ಸಾಗಿದ್ದು, ಇದರಿಂದಾಗಿ ಜೀವ ಭಯದೊಂದಿಗೆ ಪುಟ್ಟ ದೋಣಿಯಲ್ಲಿ ನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಜನರ ಓಡಾಟ ಅನಿವಾರ್ಯವಾಗಿದೆ. ಯಾವಾಗ ಸೇತುವೆ ಕಾಮಗಾರಿ ಮುಗಿಯುತ್ತದೋ ಎಂದು ಜನರು ಕಾದು ಕುಳಿತುಕೊಳ್ಳುವಂತಾಗಿದೆ. ಸೇತುವೆ ನಿರ್ಮಾಣವಾಗುತ್ತದೆ ಎಂದು ಗಂಗಾವಳಿ ದಾಟಲು ಇದ್ದ ಬಾರ್ಜ್ ತೆಗೆದು ಸೇತುವೆ ಮುಗಿಯುವವರೆಗೆ ತಾತ್ಕಾಲಿಕ ದೋಣಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಹುತೇಕ ಅದು ಈಗ ಶಾಶ್ವತವಾದಂತಾಗಿದೆ. ಅಂದಿನ ಶಾಸಕಿ ಶಾರದಾ ಶೆಟ್ಟಿ, ಶಾಸಕ ಸತೀಶ್ ಸೈಲ್ ಅವಧಿಯಲ್ಲಿ 2 ತಾಲೂಕುಗಳ ಗ್ರಾಮಗಳನ್ನು ಸಂಪರ್ಕ ಕಲ್ಪಿಸುವ ಪ್ರವಾಸಿ ತಾಣಕ್ಕೆ ಹತ್ತಿರದ ಮಾರ್ಗವಾಗುವ ಈ ಸೇತುವೆ ಕಾಮಗಾರಿಯನ್ನು ಅಂದಿನ ಸರ್ಕಾರದಿಂದ ಮಂಜೂರಿ ಮಾಡಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದರು. ಅದು 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ಸೇತುವೆ ಇದಾಗಿತ್ತು. ಇದನ್ನ ಡಿಆರ್ಎನ್ ಕಂಪನಿ ಗುತ್ತಿಗೆ ಪಡೆದು ಕೆಲಸ ಆರಂಭಿಸಿತ್ತು. ನಂತರ ಕೋವಿಡ್ ಪರಿಣಾಮ ಕೆಲಸ ಕುಂಠಿತಗೊಂಡಿದೆ ಎನ್ನಲಾಗಿತ್ತು. ಆದರೆ ಕೋವಿಡ್ ಮುಗಿದು ಕೆಲಸ ಮಾತ್ರ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಈ ವರ್ಷವೂ ಪೂರ್ಣಗೊಳ್ಳುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದು, ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ತಿಂಗಳೊಳಗೆ ಮಳೆಗಾಲ ಪ್ರಾರಂಭವಾಗಲಿದ್ದು, ಸೇತುವೆ ನಿರ್ಮಾಣಕ್ಕಾಗಿ ನದಿಯಲ್ಲಿ ಹಾಕಿದ ಮಣ್ಣಿನ ರಾಶಿ ತೆರವುಗೊಳಿಸದೇ ಬಿಟ್ರೆ ಕೃತಕ ನೆರೆಹಾವಳಿಯಿಂದ ಗಂಗಾವಳಿಯ ಜನವಸತಿ ಪ್ರದೇಶ ಸಂಪೂರ್ಣ ಮುಳುಗಲಿದೆ. ಹಿಂದಿನ ವರ್ಷ ಮಣ್ಣು ಅಲ್ಪ ಪ್ರಮಾಣದಲ್ಲಿ ತುಂಬಿ ಬಿಟ್ಟಿದ್ದರ ಪರಿಣಾಮ ಮನೆಗೆ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿತ್ತು. ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ನದಿಗೆ ಮಣ್ಣಿನ ರಾಶಿ ಹಾಕಲಾಗಿದ್ದು, ತೆಗೆಯದೇ ಇದ್ರೆ ಮತ್ತೆ ನೆರೆ ಉಂಟಾಗುವ ಆತಂಕ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ.
ನಿತ್ಯಾ ಗೋಕರ್ಣ ಸೇರಿದಂತೆ ಕುಮಟಾ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಜನರು ಅಂಕೋಲಾ ಕಾರವಾರಕ್ಕೆ ತೆರಳಲು ಹತ್ತಿರದ ಮಾರ್ಗ ಇದಾಗಿದ್ದು, ಇದಕ್ಕಾಗಿಯೇ ಧಕ್ಕೆ ನಿರ್ಮಾಣ ಸೇರಿದಂತೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾರ್ಜ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆದರೆ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ ನಂತರ ಈ ಬಾರ್ಜನ್ನು ತೆಗೆದು ಸಣ್ಣ ದೋಣಿ ವ್ಯವಸ್ಥೆ ಮಾಡಲಾಗಿದೆ. ಇದು ತಾತ್ಕಾಲಿಕವಾಗಿದ್ದು ಸೇತುವೆ ನಿಗದಿತ ಅವಧಿಯಲ್ಲಿ ಮುಗಿದು ಸಂಚಾರಕ್ಕೆ ಮುಕ್ತವಾಗುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಇದೇ ಮುಂದುವರೆದಿದ್ದು, ಚಿಕ್ಕ ದೋಣಿಯಲ್ಲಿ ಲೈಫ್ ಜಾಕೆಟ್ ಸೇರಿದಂತೆ ಯಾವುದೇ ಸುರಕ್ಷತಾ ಕ್ರಮವಿಲ್ಲದೆ ವಾಹನಗಳು ಜನರನ್ನು ಚಿಕ್ಕ ದೋಣಿಯಲ್ಲಿ ತುಂಬಿ ಸಾಗಿಸುತ್ತಿವೆ. ಅಪಾಯದ ಸಂಚಾರ ನಿರಂತರವಾಗಿದೆ. ಇತ್ತ 3 ಕೋಟಿ ರೂಪಾಯಿ ಬಾರ್ಜ್ ತುಕ್ಕು ಹಿಡಿಯುತ್ತಾ ನಿಂತಿದೆ. ಇನ್ನು ಕಾಮಗಾರಿ ಚುರುಕುಗೊಳಿಸಿ ಮಳೆಗಾಲದೊಳಗೆ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದ್ದರು. ಆದರೆ ಇದು ಕೇವಲ ಹೇಳಿಕೆಗೆ ಸೀಮಿತವಾಗಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿ ಗಣಪತಿ ನಾಯ್ಕ ಮಾತನಾಡಿ, ಹಲವು ವರ್ಷಗಳಿಂದ ನಡೆಯುತ್ತಿರುವ ಸೇತುವೆ ಕಾಮಗಾರಿ ಜನರಿಗೆ ಉಪಯೋಗವಾಗುವ ಬದಲು ತೊಂದರೆಯಾಗ್ತಿದೆ. 2 ವರ್ಷದೊಳಗೆ ಪೂರ್ಣಗೊಳಿಸುವ ಕೆಲಸ ಇನ್ನೂ ಪೂರ್ತಿಗೊಳ್ಳದೆ ವಿಳಂಬವಾಗ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಅಥವಾ ಜನಪ್ರತಿನಿಧಿಗಳು ಲಕ್ಷ್ಯ ವಹಿಸಿ ಈ ತಿಂಗಳೊಳಗಾಗಿ ಸೇತುವೆ ಸಂಚಾರಕ್ಕೆ ದೊರೆಯುವಂತೆ ಮಾಡಿಕೊಡಬೇಕು. ನದಿಗೆ ಸುರಿದ ಮಣ್ಣನ್ನು ತೆಗೆದು ಮಳೆಗಾಲದಲ್ಲಿ ಸಂಭವಿಸಬಹುದಾದ ಕೃತಕ ನೆರೆಹಾವಳಿಯನ್ನ ತಪ್ಪಿಸಬೇಕು ಎಂದಿದ್ದಾರೆ. ನಿರ್ಮಿಸಲು 5 ವರ್ಷಗಳ ಕಳೆಯುವಂತಹ ಪರಿಸ್ಥಿತಿ ನಮಗೆ ಉದ್ಭವಿಸಿದೆ. 1-2 ವರ್ಷದಲ್ಲಿ ನಿರ್ಮಿಸಬೇಕಾದ ಈ ಸೇತುವೆಯನ್ನು 5 ವರ್ಷದವರೆಗೂ ಮುಂದೂಡುವುದು ನಮ್ಮೆಲ್ಲರಿಗೂ ಭಾರಿ ನೋವನ್ನು ಮಾಡುವ ಈ ಒಂದು ಗುತ್ತಿಗೆದಾರರು ಪ್ರತಿ ವರ್ಷವೂ ಇವರಲ್ಲಿ ನಾವು ಸಾರ್ವಜನಿಕರು ನಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದರು. ಅದನ್ನು ಪರಿಗಣಿಸದೆ ಕಾಮಗಾರಿಯನ್ನು ಅದೇ ಮುಂದುವರಿಸುತ್ತಿದ್ದು, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿಯನ್ನು ಮುಗಿಸುವ ಹಂತದಲ್ಲಿ ಇವರು ಮುನ್ನಡೆಯುವುದಿಲ್ಲ ಅನ್ನುವುದು ನಮ್ಮೆಲ್ಲರಿಗೂ ಬೇಸರ. ಆದ ಕಾರಣ ಸರ್ಕಾರದ ಜನಪ್ರತಿನಿಧಿಗಳು ಇದೆಲ್ಲ ಗಮನದಲ್ಲಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ. ಪುರಾಣ ಪ್ರಸಿದ್ಧ ಗೋಕರ್ಣ ಭದ್ರಕಾಳಿ ಮತ್ತು ಪರಿವಾರ ದೇವರ ಬಂಡಿ ಹಬ್ಬ ಅಕ್ಷಯ ತೃತೀಯ ದಿನದಂದು ಶೇಷೆ ಹಾಕುವ ವಿಧಿಯೊಂದಿಗೆ ಹಬ್ಬ ಪ್ರಾರಂಭವಾಯಿತು. ಗೋಕರ್ಣ ಭದ್ರಕಾಳಿ ಮತ್ತು ಪರಿವಾರ ದೇವತೆಗಳ ಬಂಡಿ ಹಬ್ಬಕ್ಕೆ ಮಂಗಳವಾರ ಸಂಜೆ ರಥಬೀದಿಯಲ್ಲಿರುವ ಕಳಶದ ಮನೆಯಿಂದ ಕಲಶೋತ್ಸವ ಬಿರುದು ಬಾವಲಿ ಪತಾಕಿಯೊಂದಿಗೆ ಭದ್ರಕಾಳಿ ಮಂದಿರ ಮತ್ತು ಪರಿವಾರ ದೇವರ ಸಾನ್ನಿಧ್ಯಕ್ಕೆ ತೆರಳಿ ಕಳಸ ಮರಳಿತು. ಈ ವೇಳೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು. ಇದರಂತೆ ಪ್ರತಿದಿನ ವಿವಿಧೆಡೆ ಕಳಸ ಉತ್ಸವ ತೆರಳಲಿದ್ದು, ಪ್ರತಿದಿನ ಆಡುಕಟ್ಟೆಯಲ್ಲಿರುವ ಮುಖವೇಷ ನರ್ತನ ನಡೆಯುವುದು ವಿಶೇಷ. May 10ಕ್ಕೆ ಬಂಡಿ ರಥೋತ್ಸವ, May 11ಕ್ಕೆ ವಾರ್ಷಿಕ ಹರಕೆ ಒಪ್ಪಿಸುವ ಕಾರ್ಯಕ್ರಮ ನಡೆಯಲಿದೆ. ನಷ್ಟದಲ್ಲಿರುವ ಸಾರಿಗೆ ಇಲಾಖೆಯನ್ನು ಲಾಭದಲ್ಲಿ ಸಾಗುವಂತೆ ಮಾಡಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ರಾಜ್ಯ ಸಾರಿಗೆ ಸಚಿವ ಬಿ ಶ್ರೀರಾಮಲು ಬುಧವಾರ ಹೇಳಿದರು. ಮುಂಡಗೋಡ್ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣ ಉದ್ಘಾಟನೆ ಹಾಗೂ ಬಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಾರಿಗೆ ಇಲಾಖೆಯು ನಷ್ಟದಲ್ಲಿರುವುದರಿಂದ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಈ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡಿ, ಸರ್ಕಾರದಿಂದ 3,000 ಕೋಟಿ ರೂಪಾಯಿ ಅನುದಾನ ಪಡೆದುಕೊಂಡು ಇಲಾಖೆಯಲ್ಲಿ ಮತ್ತಷ್ಟು ಸುಧಾರಣೆ ತರಲಾಗಿದೆ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಂತಿದ್ದೇನೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ಬಳಸು ಸರ್. ಇದಕ್ಕಿಂತ ಮುಂಚೆ ಡ್ರೈವರ್ದು, ಕಂಡಕ್ಟರ್ದು, ಕ್ಲೀನರ್ಗಳು ಸಂಬಳ 3 ತಿಂಗಳಿಗೆ 2 ತಿಂಗಳಿಗೊಮ್ಮೆ ಆಗ್ತಾ ಇತ್ತು. ಇವತ್ತು ನಮ್ಮ ಇಲಾಖೆಯಲ್ಲಿ ಸುಮಾರಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ಗ್ರಾಮಗಳಿಗೆ ಸಾರಿಗೆ ಬಸ್ ಓಡಿಸಲು ಕ್ರಮ ವಹಿಸುತ್ತೇವೆ ಹಾಗೂ ಹಳೆಯ ಬಸ್ಗಳನ್ನು ತೆಗೆದು ಹೊಸ ಬಸ್ಗಳನ್ನು ಹಂತ ಹಂತವಾಗಿ ಈ ಭಾಗಕ್ಕೆ ನೀಡಲಾಗುವುದು. ಕಿತ್ತೂರು ಕರ್ನಾಟಕ ನಾಮಕರಣವಾದ ನಂತರ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಲಾಗಿದೆ. ಇಲಾಖೆಯಲ್ಲಿ ಹಣಕಾಸಿನ ಶಿಸ್ತು ತರಲಾಗುವುದು. ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಸಾರಿಗೆ ಇಲಾಖೆ ಕಾರ್ಯನಿರ್ವಹಿಸಲಿದೆ ಎಂದರು.
ನಮ್ಮ ಇಲಾಖೆಯಲ್ಲಿ ಕೂಡ ಹಣಕಾಸಿನ ಶಿಸ್ತನ್ನು ತರುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ಈ ಹಣಕಾಸಿನ ಶಿಸ್ತದಲ್ಲಿ ಒಂದು ರೀತಿ ಮಾಡ್ಯುಲೈಸೇಷನ್ ಆಗಬೇಕು, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗಬೇಕು, ಜೊತೆಲಿ ಎಲ್ಲರೂ ಸಾರ್ವಜನಿಕರಿಗೆ ಫ್ರೆಂಡ್ಲಿ ಆಗಿ ಸರ್ವಿಸ್ ಅನ್ನು ಸಿಗಬೇಕು ಅನ್ನೋಂತ ಕಾರಣದಿಂದ ಅನೇಕ ಬದಲಾವಣೆಗಳು ಮಾಡೋದ್ರ ಜೊತೆಲಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಮುಂಬರುವಂತಹ ದಿನಗಳಲ್ಲಿ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದಂತೆ, ಜನರು ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ತ್ರಾಸ ಆಗಲಾರದಂತೆ, ನಮ್ಮ ಹಳ್ಳಿಗಳಿಗೆ ಇಲ್ಲ ಅಂತ ಹೇಳಿ ತೊಂದರೆ ಪಡಲಾರದಂತೆ, ವಿದ್ಯಾರ್ಥಿಗಳು ಅವರಿಗೆ ಶಿಕ್ಷಣಕ್ಕೆ ತೊಂದರೆ ಆಗಲಾರದಂತೆ ಎಲ್ಲ ಗ್ರಾಮಗಳಿಗೆ ಎಲ್ಲ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ಎಲ್ಲ ಮಕ್ಕಳಿಗೆ ಒಂದು ಆದ್ಯತೆಯನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಕೂಡ ಮಾಡುತ್ತೆ ಅನ್ನೋಂತ ಮಾತನ್ನು ಹೇಳ್ತಾ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕಷ್ಟದ ದಿನಗಳಲ್ಲಿ ಬಸ್ ಡಿಪೋವನ್ನು ಮಂಜೂರಿ ಮಾಡಲಾಗಿದೆ. ಅಕ್ಕಪಕ್ಕದಲ್ಲಿರುವ ತಾಲೂಕುಗಳಲ್ಲಿ 6 ಬಸ್ ಡಿಪೋಗಳಿದ್ದು ಇದರಿಂದ ಮುಂಡಗೋಡಕ್ಕೆ ಡಿಪೋ ಮಂಜೂರಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ನಾನು ಸಾಕಷ್ಟು ಶ್ರಮವಹಿಸಿ ಡಿಪೋ ಮಂಜೂರಿ ಮಾಡಿಸಿ ತಂದಿದ್ದೇನೆ. ಚಾಲಕರ ಹಾಗೂ ನಿರ್ವಾಹಕರ ಕೊರತೆ ಹೆಚ್ಚಾಗಿದ್ದು ಗುತ್ತಿಗೆ ಆಧಾರದ ಮೇಲೆಯಾದರೂ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುಂಜಾಗ್ರತೆ ವಹಿಸಬೇಕಿದೆ ಎಂದರು. ವೈಯಕ್ತಿಕವಾಗಿ ನನ್ನ ಎಲ್ಲ ಸಂಘಟಕವಾಗಿ ಅವರಿಗೆ ಆರ್ಥಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರ ನೇತೃತ್ವದಲ್ಲಿ KSRTC ಕರ್ನಾಟಕ ರಾಜ್ಯದ ಬ್ರಹ್ಮಪಕ್ಷ ಹಿರಿಯ ನಾಯಕರು KSRTC ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಇಲಾಖೆಯಾಗಿ ಮಾರ್ಪಾಡು ಆಗಬೇಕು ಹೇಳುವಂಥ ಬಯಕೆ ನಮ್ಮದು. ಸರ್, ವಿಶೇಷವಾಗಿ ನಮ್ಮ ಜಿಲ್ಲೆ ಇದೊಂದು ಗುಡ್ಡಗಾಡು ಜಿಲ್ಲೆ ಇದೆ. ನಮ್ಮ ಅಧ್ಯಕ್ಷರು, ನಮ್ಮ ಇಲಾಖೆ ಅಧಿಕಾರಿಗಳು ನಾಳೆ ಸ್ಕೂಲ್ ಆರಂಭ ಆದ್ಮೇಲೆ ನಮ್ಮ ಹಳ್ಳಿಗಳಿಗೆ ಬಸ್ಸೇ ಇಲ್ಲ, ನೀವು ಇವತ್ತೇ ಏನಾದರೂ ಮಾಡಿ ಅಂತೇಳಿ ನಮ್ಗೆ ಹೇಳ್ತಾರೆ. ನಾಳೆ ಚುನಾವಣೆ ವರ್ಷ ನಮಗಿದು. ನೀವೇನಾದರೂ ಡ್ರೈವರ್ ಕಂಡಕ್ಟರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ ಒಂದು, ಯಾವುದಾದ್ರೂ ಗುತ್ತಿಗೆ ಆದಾಗ ಏನಾದರೂ ಮುಖ್ಯಮಂತ್ರಿ ಜೊತೆ ಮಾತನಾಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಾವೆಲ್ಲೂ ಸೇರಿ ಒಂದು ಕಾರ್ಯಕಲ್ಪವನ್ನು ಕೊಡದೆ ಹೋದರೆ ಬರುವ ದಿವಸದಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಪೆಟ್ಟನ್ನು ನಾವು ತಿನ್ನಬೇಕಾಗುತ್ತೆ. ವಾಯುವ್ಯ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಬಸವರಾಜ್ ಕೆಲಗಾರ್, ಎಂ ರಾಜ್ಕುಮಾರ್, ಎಚ್ಎಂ ನಾಗರಾಜ ಮೂರ್ತಿ, ವಿವೇಕ್ ಹೆಬ್ಬಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ಟಿ ಪಾಟೀಲ್, ರವಿಗೌಡ ಪಾಟೀಲ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ, ಮುಖಂಡರಾದ ನಾಗಭೂಷಣ್ ಹಾವಣಗಿ, ಉಮೇಶ್ ಬಿಜಾಪುರ, ದೇವು ಪಾಟೀಲ್ ಮುಂತಾದವರು ಇದ್ದರು. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿಯವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ. ಹಾಗೂ ವಾಸ್ತುಶಾಸ್ತ್ರ, ಕವಡೆಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಪ್ರಶ್ನಾ ಮಾರ್ಗ, ಸಂಖ್ಯಾಶಾಸ್ತ್ರ, ಜಾತಕ, ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ, ಉದ್ಯೋಗ, ವಿವಾಹ ಯೋಗ, ಸಂತಾನ ಭಾಗ್ಯ, ವಿದೇಶ ಯೋಗ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿಚಾರ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಶತ್ರು ಕಾಟ, ಸಾಲದ ಬಾಧೆ, ರಾಜಕೀಯ, ಮನೆಯಲ್ಲಿ ಅಶಾಂತಿ, ಕುಜದೋಷ, ಸರ್ಪದೋಷ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು, ಕರಿಷ್ಮಾ ಲಾಡ್ಜ್ ಹತ್ತಿರ, BRTS ಬಸ್ ನಿಲ್ದಾಣ, ಟೋಲ್ನಾಕಾ ಪಕ್ಕ, ವಾಲ್ಮೀಕಿ ದೇವಸ್ಥಾನದ ಎದುರು, ಹುಬ್ಬಳ್ಳಿ ರಸ್ತೆ, ಧಾರವಾಡ.